ಮುರುಗೋಡದಲ್ಲಿ ಕಳೆದ ಮೂರು ದಿನಗಳ ಹಿಂದೆ ಒಂದು ಕೊರೋನಾ ಪಾಸಿಟಿವ್ ದೃಢಪಟ್ಟಿದ್ದರಿಂದ ಇದೀಗ ಮುರುಗೋಡದಲ್ಲೂ ಲಾಕ್ಡೌನ್ ಮಾಡಲಾಗಿದೆ. ಆಫ್ ಲಾಕ್ಡೌನ್ಗೆ ಮುರುಗೋಡದಲ್ಲಿ ಸಾರ್ವಜನಿಕರು ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ವ್ಯಾಪಾರ ವಹಿವಾಟಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ. ನಂತರ ಮಧ್ಯಾಹ್ನ 1 ಗಂಟೆಯಿಂದ ಮುಂಜಾನೆ 8 ಗಂಟೆವರೆಗೆ ಲಾಕ್ಡೌನ್ ಮಾಡಲಾಗುತ್ತಿದೆ. ಇದರಿಂದ ಮಧ್ಯಾಹ್ನದ ನಂತರ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದಾರೆ. ಕೊರೋನಾ COVID-19 ವೈರಸ್ ಹರಡದಂತೆ ಕೈಗೊಂಡಿರುವ ಲಾಕ್ಡೌನ್ಗೆ ಸಾರ್ವಜನಿಕರು ಸಪೋರ್ಟ್ ಮಾಡುತ್ತಿರುವುದರಿಂದ ಕೊರೋನಾ ಹರಡದಂತೆ ಕೈಗೊಂಡಿರುವ ಲಾಕ್ಡೌನ್ ಯಶಸ್ವಿಯಾಗುತ್ತಿದೆ. ಎಸ್ಎಸ್ ಡಿಜಿಟಲ್ ಸೇವಾ ಕೇಂದ್ರ ಕಾಮನ್ ಸರ್ವಿಸ್ ಸೆಂಟರ್ ಎಲ್ಲ ತರಹದ ಆನ್ಲೈನ್ ಅರ್ಜಿಗಳು ಮತ್ತು ಸರ್ಕಾರಿ ಮತ್ತು ಖಾಸಗಿ ಹುದ್ದೆಗಳ ಅರ್ಜಿ ಹಾಕಲಾಗುತ್ತದೆ. ಬಸ್, ಟ್ರೈನ್, ವಿಮಾನ ಟಿಕೆಟ್ ಬುಕಿಂಗ್ ಕೂಡ ಲಭ್ಯವಿದೆ. ಉತ್ತಮ ಮತ್ತು ಸ್ವಾದಿಷ್ಟವಾದ ರುಚಿಯನ್ನು ಒಮ್ಮೆ ಸವಿಯಲು ಇಂದೇ ಭೇಟಿ ನೀಡಿ ಶ್ರೀ ಸಾಯಿದಾಬಾ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೈಪಾಸ್ ಬೆಳಗಾವಿ ರಸ್ತೆ, ಸೋಮನಟ್ಟಿ. ಮಾಲೀಕರು ಶ್ರೀ ಮಹಂತೇಶ್ ಪಡೆನ್ನವರ್. ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವ ಮೂಲಕ ತಮ್ಮ ಪತ್ರಿಕೆಯಲ್ಲಿ ನೊಂದ ಯುವಕರಿಗೆ ಆಶಾ ದೀಪದಂತೆ ಒಂದು ಸನ್ಮಾರ್ಗ ತೋರಿಸುತ್ತಿರುವ ಪ್ರಶಾಂತ್ ರಾವ್ ಐಹೊಳೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರುವವರು ಬಿಕೆ ಕಡ್ಕೋಳ್, ನ್ಯಾಯವಾದಿಗಳು ಹಾಗೂ ಭಾರತ ವೈಭವ ಪತ್ರಿಕೆಯ ವರದಿಗಾರರು ಹಾಗೂ ನಮ್ಮ ಮುರುಗೋಡ್ ನ್ಯೂಸ್ ಚಾನೆಲ್ ಮುಖಾಂತರ ಪ್ರಶಾಂತ್ ರಾವ್ ಐಹೊಳೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರುತ್ತಿದ್ದೇವೆ. ಜಗದೆತ್ತರಕ್ಕೆ ಹೀಗೆ ಬೆಳೆಯುತ್ತೀರಿ ಸರ್, ಇದೇ ನಮ್ಮ ಆಶಯ. ಶ್ರೀ ದುರ್ಗಾ ಡ್ರೆಸ್ಸಸ್ ಮುರುಗೋಡ್ ಎಲ್ಲ ತರಹದ ಬಟ್ಟೆಗಳಿಗಾಗಿ ಇಂದೇ ಭೇಟಿ ನೀಡಿ, ಕೆಂಗೇರಿ ರೋಡ್, ಮುರುಗೋಡ್. ಕಳೆದೆರಡು ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದ ಸವದತಿಯಲ್ಲಿ ಸಂಗಪ್ಪನ ಕೊಳ್ಳ ಮತ್ತು ದಬದಬೆಯಲ್ಲಿ ತುಂಬಿ ಹರಿಯುತ್ತಿರುವ ನೀರು ವೀಕ್ಷಕರೇ, ಇದೇ ರೀತಿ ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ಮುರುಗೋಡ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ. ನಮಸ್ತೆ.